ಮೂವರು ಕರುಳ ಕುಡಿಗಳು ಮತ್ತು ಮಡತಿಯನ್ನ ಕೊಂದು ಪರಾರಿಯಾಗಲು ಯತ್ನಿಸಿದ್ದ ಉತ್ತರ ಪ್ರದೇಶದ ಮೂಲದ ಟೆಕ್ಕಿಯನ್ನ ಉಡುಪಿ ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಈ ಮಾದಕ ವ್ಯಸನೆಯ ಕೃತ್ಯ ರಾಷ್ಟ್ರವನ್ನೇ ಬೆಚ್ಚಿಬೀಳಿಸಿತ್ತು. ಘಟನೆ ನಡೆದು 72 ಗಂಟೆಯೊಳಗೆ ಕೊಲೆಗಡುಕನನ್ನ ಗಾಜಿಯಾಬಾದ್ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಗಾರ ಉಡುಪಿಗೆ ಯಾಕೆ ಬಂದ, ತನ್ನ ಕುಟುಂಬವನ್ನೇ ಬಲಿ ಪಡೆದ ಆ ಅಮಾನುಷ ಕೊಲೆಗೆ ಕಾರಣ ಏನು, ಇಲ್ಲಿದೆ ಈ ಸ್ಟೋರಿ. ಅದೊಂದು ಅತ್ಯಂತ ಹೇಯ ಕೃತ್ಯ. ಪತ್ನಿ ಮತ್ತು ಮೂವರು ಮಕ್ಕಳಿಗೆ ನಿದ್ರೆ ಮಾತ್ರ ಉಳಿಸಿ ಚೂರಿಯಿಂದ ಇರಿದು ಕೊಂದ ಪಾಪು ತಂದೆ ಕೊನೆಗೂ ಕೃಷ್ಣನಗರಿ ಉಡುಪಿಯಲ್ಲಿ ಬಂಧಿಯಾಗಿದ್ದಾನೆ. ಈ ಕೊಲೆ ಪ್ರಕರಣ ನಡೆದದ್ದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ. ಮೂಲತಃ ಜಾರ್ಖಂಡ್ ನಿವಾಸಿಯಾಗಿದ್ದ ತೆಕ್ಕಿ ಸುಮಿತ್ ಕುಮಾರನ ಕೊಲೆಗಾರ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿತಾ ಇದ್ದ ಈತ 2011 ಅನ್ನುಬಾಲ ಎಂಬಾಕೆಯನ್ನ ವರಿಸಿದ್ದ. ಕಾಲೇಜು ದಿನಗಳಿಂದಲೂ ಈತ ಮಾದಕ ವ್ಯಸನಿಯಾಗಿದ್ದು ಇದೇ ಕಾರಣಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಉದ್ಯೋಗವನ್ನ ಕಳೆದುಕೊಂಡ. ನಿರುದ್ಯೋಗಿಯಾದ ನಂತರ ಮತ್ತಷ್ಟು ಅಮಲು ಸೇವನೆ ಶುರು ಹಚ್ಚಿಕೊಂಡು ಮನೆಯಲ್ಲಿ ಮಕ್ಕಳನ್ನ ಹೊಡಿತಾ ಇದ್ದ. ಕುಟುಂಬ ನಿರ್ವಹಣೆ ಅಸಾಧ್ಯವಾದಾಗ ಮೂರು ಮಕ್ಕಳು ಹಾಗೂ ಮಡದಿಯನ್ನ ಕೊಲ್ಲುವ ತೀರ್ಮಾನಕ್ಕೆ ಬಂದ. ನಾಲ್ವರಿಗೂ ವಿಷ ಉಣಿಸಿ ಕೊಲ್ಲಲು ತೀರ್ಮಾನಿಸಿದ. ಆದ್ರೆ ಧೈರ್ಯ ಸಾಲದೆ ನಿದ್ರೆ ಮಾತ್ರೆ ಉಣಿಸಿ ಚೂರಿಯಿಂದ ಇರಿದು ಸಾಯಿಸಿಬಿಟ್ಟ. ಮಡದಿ ಅನ್ಯುಬಾಲ, 5 ಪ್ರಥಮೇಶ್ ಹಾಗೂ 4 ಅವಳಿ ಹೆಣ್ಮಕ್ಕಳಾದ ಅರನ್ ಮತ್ತು ಆಕೃತಿ 22 ಗಂಟೆಗಳ ಬಳಿಕ ರಕ್ತದ ಮಡುವಿನಲ್ಲಿ ಕಂಡು ಬಂದಿದ್ರು. ಕಳೆದ ಭಾನುವಾರ ಈ ಅಮಾನುಷ ಕೊಲೆ ನಡೆದಿತ್ತು. ಈ ಕೌಟುಂಬಿಕ ಕೊಲೆಯಿಂದ ಇಡೀ ಗಾಜಿಯಾಬಾದ್ ಬೆಚ್ಚಿ ಬಿದ್ದಿತ್ತು. ನಮ್ಮ ಮಣಿಪಾಲ್ ಸ್ಟೇಷನಲ್ಲಿ ಒಬ್ಬರು ವ್ಯಕ್ತಿ ಸುಮತ್ ಕುಮಾರ್ ಅಂತ ಬರ್ತಾರೆ. ಅವರು ನಮ್ಮ ಸ್ಟೇಷನ್ ಇನ್ಚಾರ್ಜ್ SHOಗೆ ತಿಳಿಸ್ತಾರೆ ದಟ್ ಅವರು ಗಾಜಿಯಾಬಾದಲ್ಲಿ ಅವರ ಹೆಂಡತಿಗೆ ಮತ್ತು ಅವರ 3 ಮಕ್ಕಳಿಗೆ ಕೊಲೆ ಮಾಡಿದ್ದಾರೆ ಅಂತ. ಆಮೇಲೆ ಇದೇ ವಿಚಾರ ಅವರು ಅವರ ಸ್ವಂತ ತಮ್ಮಗೆ ಕೂಡ ತಿಳಿಸ್ತಾರೆ. ಅವರ ತಮ್ಮ ಮುಖಾಂತರ ಈ ಮಾಹಿತಿ ಅಲ್ಲಿ ಗಾಜಿಯಾಬಾದ್ ಪೊಲೀಸಿಗೆ ಬಂದ ನಂತರ ಅವರು ಸಹ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಕರಣದ ಡೀಟೇಲ್ಸ್, ಈ ಪ್ರಕರಣದಲ್ಲಿ FIR ಏನು ಫೈಲ್ ಆಗಿದೆ ಅದು ನಮ್ಮ ಸ್ಟೇಷನ್ಗೆ ಕಳಿಸಿದ್ದಾರೆ. ಅಲ್ಲಿ ಗಾಜಿಯಾಬಾದ್ ಪೊಲೀಸ್ ಅವರ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಸಿಂಗ್ ಅಂತ ಮತ್ತು ಅವರ ಜೊತೆಯಲ್ಲಿ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಕಾನ್ಸ್ಟೇಬಲ್ ನಮ್ಮ ಸ್ಟೇಷನ್ಗೆ ಬಂದರು. ಅಲ್ಲಿನೇ ಅವರು ಆರೋಪಿದು ಐಡೆಂಟಿಟಿ ಎಲ್ಲ ವೆರಿಫೈ ಮಾಡಾದ ನಂತರ ನೆಸೆಸರಿ ಅರೆಸ್ಟ್ ಫಾರ್ಮ್ಯಾಲಿಟೀಸ್ ಎಲ್ಲ ಮಾಡಿದರು. ಅದಾದ ನಂತರ ನಮ್ಮ ಲೋಕಲ್ ಜುರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಯಾರಿದ್ದಾರೆ ಅವರ ಮುಂದೆ ಅವರು ಹಾಜರ್ ಪಡಿಸಿದ ನಂತರ ಅವರಿಗೆ ಟ್ರಾನ್ಸಿಟ್ ವಾರಂಟ್ ಗ್ರಾಂಟ್ ಆಯಿತು. ಅದ ಆಧಾರ ಮೇಲೆ ಅವರು ಅದೇ ಆರೋಪಿಗೆ ವಾಪಸ್ ಗಾಜಿಯಾಬಾದ್ ಕಡೆ ಕರ್ಕೊಂಡು ಹೋದ್ರು ಟ್ರೈನ್ ಮುಖಾಂತರ. ಕೊಲೆ ಮಾಡಿದ ನಂತರ ಟೆಕ್ಕಿ ಸುಮಿತ್ ವಾಟ್ಸಪ್ ಫ್ಯಾಮಿಲಿ ಗ್ರೂಪ್ನಲ್ಲಿ ತಪ್ಪೊಪ್ಪಿಗೆಯ ಹೇಳಿಕೆ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಕೊಲೆ ಮಾಡಿದ್ದೇನೆ, ಇದರಿಂದ ನೊಂದಿದ್ದೇನೆ, ಸಾವೇ ನನಗೆ ಶಿಕ್ಷೆ, ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದ. ಈತ ಸಾಯದೇ ಇರುವುದನ್ನ ಖಚಿತಪಡಿಸಿಕೊಂಡ ಪೊಲೀಸರು ಇವನ ಬೆನ್ನು ಹತ್ತಿದ್ರು. ಗಾಜಿಯಾಬಾದ್ ನಿಂದ ನೇರ ಮುಂಬೈಗೆ ಬಂದಿದ್ದ ಸುಮಿತ್ ಅಲ್ಲಿಂದ ತಿರುವನಂತಪುರದ ರೈಲು ಹತ್ತಿದ್ದ. ಈ ನಡುವೆ ಸೈನೈಡ್ ತಿಂದು ಸಾಯಲು ಪ್ರಯತ್ನಿಸಿದ್ದ. ಅದು ವಿಫಲವಾದಾಗ ರೈಲ್ವೆ ಟ್ರ್ಯಾಕ್ಗೆ ಹಾರಿ ಜೀವ ಕಳೆದುಕೊಳ್ಳಲು ನಿರ್ಧರಿಸಿದ್ದ. ಆದ್ರೆ ಸಾಯಲು ಧೈರ್ಯ ಸಲ್ಲದ ಪಾಪಿ ಸುಮಿತ್ ಮುಂಬೈನಿಂದ ತಿರುವನಂತಪುರದ ಕಡೆಗೆ ಪ್ರಯಾಣ ಬೆಳೆಸಿದ್ದ. ಈತ ಮಣಿಪಾಲದ ವಿವಿಯ ಹಳೆಯ ವಿದ್ಯಾರ್ಥಿಯಾದ ಕಾರಣ ರೈಲು ಉಡುಪಿ ತಲುಪಿದಾಗ ರೈಲಿನಿಂದ ಇಳಿಯಲು ಮನಸ್ಸು ಮಾಡಿದ್ದ. ಈತನನ್ನ ಹಿಂಬಾಲಿಸಿಕೊಂಡು ಬಂದ ಗಾಜಿಯಾಬಾದ್ ಪೊಲೀಸರು ಉಡುಪಿ ರೈಲು ನಿಲ್ದಾಣದಲ್ಲೇ ಈತನನ್ನ ಬಂಧಿಸಿದ್ದಾರೆ. ಆರೋಪಿ ಸುಮಿತ್ನನ್ನ ಬಂಧಿಸಿದ ನಂತರ ಪೊಲೀಸರು ಉಡುಪಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಸದ್ಯ ರಾಷ್ಟ್ರದ ಗಮನ ಸೆಳೆದಿದ್ದ ಕೊಲೆ ನಡೆದ 72 ಗಂಟೆಯೊಳಗೆ ಆರೋಪಿ ಅಂಧರ್ ಆಗಿದ್ದು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕೂಡ ನ್ಯೂಸ್ 24x7.